ಜಿಲ್ಲೆಯಾದ್ಯಂತ ಒಂದಷ್ಟು ಜನಕ್ಕೆ ಬಹುಶಃ ಗೊತ್ತಾಗಿರ್ಬೇಕು ಈಗಾಗಲೇ. ಯಾಕೆಂದರೆ ನನ್ನ ಮುಖಪುಟದ ಒಂದು ಪೇಜ್ನಲ್ಲಿ ನಾನು ಈಗಾಗಲೇ ಕಳೆದ ಒಂದು ವಾರಗಳಿಂದ ಆಗ್ತಾ ಬರ್ತಾ ಇದ್ದೆ. ಕ್ರಿಪ್ಟೋ ವಿಐಪಿ ಸಿಗ್ನಲ್ ಡಾಟ್ ನೆಟ್ವರ್ಕ್ ಮತ್ತು ಮನಿಸ್ಟಾರ್ 9 ಎನ್ನುವಂತಹ ಎರಡು ಸಂಸ್ಥೆಗಳು, ಅದರಲ್ಲಿ ಅನಿತಾ ಅಬ್ದುಲ್ ಮೊಹಮ್ಮದ್ ಹ್ಯಾರಿಸ್ ಬಾವಾ ಮತ್ತು ಆನಂದ್ ಅನ್ನುವಂತಹ ಈ ಕಂಪನಿಯ ಷೇರ್ದಾರರಾಗಿರ್ತಾರೆ, ಪಾರ್ಟ್ನರ್ಗಳಾಗಿರ್ತಾರೆ, ಮಾಲೀಕರಾಗಿರ್ತಾರೆ. ಇವರುಗಳು ಜನಸಾಮಾನ್ಯರನ್ನು ವಂಚಿಸುತ್ತಿರುವಂತಹ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಮಂಗಳೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಇತರೆ ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ರಾಮನಗರ, ಚನ್ನಪಟ್ಟಣ ಇತ್ತಿಷ್ಟ ಕಡೆಗಳಲ್ಲೆಲ್ಲ ಇವರೇನು ಮಾಡ್ತಾ ಇದ್ದಾರೆ, ವಿಐಪಿ ಕ್ರಿಪ್ಟೋ ವಿಐಪಿ ಸಿಗ್ನಲ್ ಡಾಟ್ ನೆಟ್ವರ್ಕ್ ಮತ್ತು ಮನಿಸ್ಟಾರ್ 9 ಎನ್ನುವಂತಹ ಸಂಸ್ಥೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿ, ನಮ್ಮಲ್ಲಿ ಹಣವನ್ನು ಹೂಡಿಕೆ ಮಾಡಿ ಸುಮಾರು 10 ಲಕ್ಷ ಹಾಕಿದ್ರೆ ನಿಮಗೆ 3 ಪಟ್ಟಷ್ಟು 10ರಿಂದ 15 ತಿಂಗಳಲ್ಲೇ ನಾನು ನಿಮಗೆ ಅಮೌಂಟ್ಗಳನ್ನು ಕೊಡ್ತೇನೆ ಅಂತೇಳಿ ಜನಸಾಮಾನ್ಯರನ್ನ ವಂಚಿಸಿ, ಅವರನ್ನು ನಂಬಿಸಿ, ಅವರನ್ನು ಮೋಸಗೊಳಿಸಿ ಈ ಸಂಸ್ಥೆಯ ಒಂದು ಶಿಬಾ ಕಾಯಿನ್ ಕ್ರಿಪ್ಟೋಕರೆನ್ಸಿನಲ್ಲಿ ಶಿಬಾ ಕಾಯಿನ್ ಬ್ಯಾಕಪ್ ಕಾಯಿನ್ಗಳಾಗಿ ಕೊಡ್ತಾ ಇರ್ತಕ್ಕಂಥ ಈ ಯಾವ ರೀತಿಯಾಗಿ ಇವರು ಮೋಸಗಳನ್ನು ಮಾಡ್ತಾ ಇದ್ದಾರೆ, ಈ ಅನಿತಾ ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಲೀಡರ್ ಆಗಿ, ಅಬ್ದುಲ್ಲನವರು ಸಹ ಮಾರ್ಕೆಟಿಂಗ್ ಲೀಡರ್ ಆಗಿದ್ದಾರೆ, ಭಾವನವರು ಸಹ ಪಾರ್ಟ್ನರ್ ಆಗಿದ್ದಾರೆ ಇದರಲ್ಲಿ, ಇವರೆಲ್ಲರೂ ಸೇರಿಕೊಂಡು ಜನಸಾಮಾನ್ಯರನ್ನು ಯಾವ ರೀತಿಯಾಗಿ ಹೊಂದಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಒಬ್ಬ ಬಡವನ ಹತ್ರ ಹೋಗಿ 10 ಲಕ್ಷ ದುಡ್ಡು ಹಾಕಿದ್ರೆ ನಿಮಗೆ 30 ಲಕ್ಷ ದುಡ್ಡು ಪ್ರಾಫಿಟ್ ಬರುತ್ತೆ ಅದು 10ರಿಂದ 15 ತಿಂಗಳಲ್ಲಿ. ಅದರ ಜೊತೆಗೆ ನಿಮಗೆ ಶಿಬಾ ಕಾಯಿನನ್ನು ಸಹ ಬ್ಯಾಕಪ್ ಆಗಿ ಕೊಡ್ತೀವಿ, ಅದರಿಂದಲೂ ಸಹ ನೀವು ಕೋಟಿ ಕೋಟಿ ಹಣವನ್ನು ದುಡಿಬಹುದು ಅಂತೇಳಿ ಅವರೆಲ್ಲರನ್ನೂ ವಿಶ್ವಾಸವನ್ನು ಗಳಿಸಿ ಅವರ ಒಂದು ಮಾನಸಿಕ ಸದೃಢತೆಯನ್ನು ಇವರು ಆಧಾರ ಮಾಡ್ಕೊಂಡು ಹಣವನ್ನು ಕಿತ್ಕೊಂಡು ಅವರುಗಳ ಹತ್ರ ಅವರಿಗೆ ಮೋಸ ಮಾಡ್ತಿರ್ತಕ್ಕಂಥದ್ದು ವಿಜಯ ಸೇನೆ ಗಮನಕ್ಕೆ ಈಗಾಗಲೇ ಬಂದಿದೆ. ಇದರಲ್ಲಿ ಸುಮಾರು ಮಂಗಳೂರು ಭಾಗದಲ್ಲಿ ಸುಮಾರು ಇವರ ಮೇಲೆ ದೂರುಗಳನ್ನು ದಾಖಲಿಸಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ನನಗೇನು ಆ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈ ಕ್ರಿಪ್ಟೋ ವಿಐಪಿ ಸಿಗ್ನಲ್ ಡಾಟ್ ನೆಟ್ವರ್ಕ್ನವರು ಮಾಡಿರ್ತಕ್ಕಂತಹ ಮೋಸದ ಬಗ್ಗೆ ಯಾರಿಗಾದರೂ ಸಾರ್ವಜನಿಕರಿಗೆ ಮೋಸ ಮಾಡಿದರೆ, ಮನಿಸ್ಟಾರ್ 9 ಈ ಸಂಸ್ಥೆ ಮಾಲೀಕರುಗಳು ಮೋಸ ಮಾಡಿದರೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲಿಸಬಹುದು. ಇವರು ಈ ರೀತಿಯಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡ್ಕೊಂಡು ನಮ್ಮಲ್ಲಿ ಹಣವನ್ನು ಹೂಡಿಕೆ ಮಾಡಿ ನಿಮಗೆ 1 ಕ್ಕೆ 4, 4 ಕ್ಕೆ 10 ಪಟ್ಟು ಹಣವನ್ನು ಕೊಡ್ತೀರಿ ಅಂತೇಳಿ ಮಾಡ್ತಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಇವರ ಚಾಟ್ ಲಿಸ್ಟ್ ನೋಡ್ಬೇಕು ನೀವು, ಈ ರೀತಿಯಾಗಿ ಇವರು ನಿಮ್ಮನ್ನು ಮೋಸಗೊಳಿಸ್ತಾ ಇರ್ತಕ್ಕಂಥದ್ದು. 10 ರೂಪಾಯಿ ಹಾಕಿದ್ರೆ ನಿಮಗೆ 25 ರೂಪಾಯಿ ಕೊಡ್ತೇನೆ ಅನ್ನುವಂಥದ್ದಿದೆ. ಜೊತೆಗೆ ಒಂದಷ್ಟು ಜನಗಳ ಹತ್ರ ಈಗಾಗಲೇ ಇವರು ಫೋನ್ ಪೇ, ಗೂಗಲ್ ಪೇ ಎಲ್ಲವನ್ನು ನೋಡಿ, ಪ್ರತಿಯೊಂದಕ್ಕೂ ಸಹ ದಾಖಲಾತಿಗಳಿದೆ. ಇವರು ಹಣವನ್ನು ಪಡ್ಕೊಂಡು ಇವರು ಮೋಸ ಮಾಡ್ತಿರ್ತಕ್ಕಂಥದ್ದು ದಾಖಲಾತಿಗಳಿದೆ, ಇವರು ಕಂಪನಿಗಳಲ್ಲಿ ಮೋಸ ಮಾಡಿರ್ತಕ್ಕಂಥ ದಾಖಲಾತಿ. ಅಬ್ದುಲ್ ಈ ವ್ಯಕ್ತಿ ಜನರನ್ನ ಮಾತಿನ ಮುಖಾಂತರ ಮೋಡಿ ಮಾಡಿ ಜನಗಳನ್ನ ಮೋಸ ಮಾಡ್ತಿರ್ತಾರೆ. ಇವರು ಅನಿತಾ ಮೇಡಮ್ ಅಂತೇಳಿ ಇವರು ಸಹ ಮೋಸ ಮಾಡಿ ಹಣವನ್ನ ಕೇಳಿದ್ರೆ ಮೋಸ ಹೋದಂಥವ್ರಿಗೆ ಅವಾಜ್ಗಳನ್ನು ಹಾಕಿ ಎದುರಿಸುವಂತ ಕೆಲಸವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ದಾಖಲಾತಿಗಳನ್ನು ನಮಗೆ ಮೋಸ ಹೋದರು ತಂದುಕೊಟ್ಟಿದ್ದಾರೆ. ಇವರು ಎಲ್ಲೆಲ್ಲಿ ಪ್ರಾಪರ್ಟಿಗಳನ್ನು ಮಾಡಿದ್ದಾರೆ, ಜನಗಳನ್ನ ಮೋಸ ಮಾಡಿ ಎಷ್ಟು 1,00,000,000 ಕೋಟಿಗಳನ್ನ ದುಡ್ಕೊಂಡು ಇವತ್ತು ಯಾರ ಕಣ್ಣಿಗೂ ಸಹ ಸಿಗ್ತಾ ಇಲ್ಲ. ಹಣವನ್ನ ಕೇಳಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡುವಂಥದ್ದು, ಅವರಿಗೆ ಬೆದರಿಕೆ ಹಾಕುವಂಥದ್ದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ, ಈ ಕ್ರಿಪ್ಟೋ ವಿಐಪಿ ಸಿಗ್ನಲ್ ಡಾಟ್ ನೆಟ್ವರ್ಕ್, ಮನಿಸ್ಟಾರ್ 9 ಎನ್ನುವಂತಹ ಕಂಪನಿಯವರು ಮತ್ತು ಪೋಮ್ಯಾಕ್ಸ್ ಎನ್ನುವಂತಹ ಕಂಪನಿಯವರು ಯಾರಿಗಾದರೂ ಮೋಸವನ್ನು ಮಾಡಿದರೆ ದಯಮಾಡಿ ಹತ್ತಿರದ ಪೊಲೀಸ್ ಠಾಣೆಗೆ ತೆರಳಿ ತಾವು ದೂರನ್ನು ದಾಖಲಿಸಬಹುದು. ಒಂದು ವೇಳೆ ನಿಮಗೆ ಬೆದರಿಕೆಗಳೇನಾದರೂ ಇದ್ದರೆ ದಯಮಾಡಿ ವಿಜಯ ಸೇನೆ ಬೆಂಗಳೂರು ನಗರ ಕೇಂದ್ರ ಕಚೇರಿಗೆ ಬಂದರೆ ಅಥವಾ ನನ್ನ ಗಮನಕ್ಕೆ ತಂದರೆ ನಾನು ನಿಮಗೆ ಪೊಲೀಸರ ಹತ್ರ ಕರ್ಕೊಂಡೋಗಿ ನಿಮ್ಮ ಹತ್ರ ದೂರನ್ನು ದಾಖಲಿಸುವಂತಹ ಪ್ರಯತ್ನದ ಜೊತೆಗೆ ನಿಮಗೆ ಸದಾ ಬೆನ್ನೆಲುಬಾಗಿ ಇಡೀ ವಿಜಯ ಸೇನೆ ತಂಡ ನಿಮ್ಮ ಜೊತೆಗಿರ್ತದೆ. ದಯವಿಟ್ಟು ಯಾರ್ಯಾರು ಮೋಸವಾಗಿದ್ದೀರಿ ಈ ಸಂಸ್ಥೆಗಳಿಂದ ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲಿಸಿ ಇವರನ್ನು ಬಿಡಬೇಡಿ. ಮುಂದಿನ ಜನರಿಗೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಇಂಥದ ಮೋಸದ ಜಾಲಕ್ಕೆ ತಾವ್ಯಾರು ಒಳಗಾಗಬಾರ್ದು. ಯಾರು 1 ಕ್ಕೆ 3 ಪಟ್ಟು ಕೊಡ್ತೀನಿ ಅಂತ ಬರ್ತಾರೋ ಅವರನ್ನು ಕೂರಿಸ್ಕೊಂಡು ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸಿ ಅಂತೇಳಿ ನಾನು ತಮ್ಮಲ್ಲೆಲ್ಲರಲ್ಲಿ